ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದ್ದು ಅವರನ್ನ ಕೆಳಂಬಕಂ ಫಾರ್ಮ್ ಹೌಸ್ನಲ್ಲಿ ಡಾಕ್ಟರ್ಗಳು ಆರೋಗ್ಯದ ತಪಾಸಣೆ ಮಾಡ್ತಾ ಇದ್ದಾರೆ ಎಂಬ ರೂಮರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಇದು ಅವರ ಅಭಿಮಾನಿಗಳಿಗೆ ಆತಂಕವನ್ನು ಕೂಡ ಉಂಟು ಮಾಡಿತು ಇದರ ಬೆನ್ನಲ್ಲೇ ರಜನಿ ಅವರ ಮ್ಯಾನೇಜರ್ ರಿಯಾಜ್ ಅಹಮದ್ ಈ ಗಾಳಿ ಸುದ್ದಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ರಜನಿ ಸರ್ ಆರೋಗ್ಯವಾಗಿದ್ದಾರೆ ಈಗ ಹರಿದಾಡ್ತಿರೋ ರೂಮರ್ಸ್ನಲ್ಲಿ ಯಾವ ಸತ್ಯಾಂಶವೂ ಇಲ್ಲ ಹಾಗೂ ಸೂಪರ್ ಸ್ಟಾರ್ ಅವರು ತಮ್ಮ ಪೋಸ್ಟ್ ಗಾರ್ಡನ್ ಮನೆಯಲ್ಲೇ ಇದ್ದಾರೆ ಬೇರೆಲ್ಲೂ ಹೋಗಿಲ್ಲವೆಂದು ಹೇಳಿದ್ದಾರೆ ಲಾಕ್ಡೌನ್ ಆದ ಮೇಲಿಂದ ರಜನಿಯವರು ಹೊರಗೆಲ್ಲೂ ಕಾಣಿಸಿಕೊಂಡಿಲ್ಲ ಯಾರೇ ಸಭೆ ಸಮಾರಂಭಗಳಿಗೆ ಕರೆದರೂ ಎಲ್ಲಿಯೂ ಅವರು ಹೋಗುತ್ತಿಲ್ಲ ಇನ್ಫ್ಯಾಕ್ಟ್ ಅವರ ಆಪ್ತ ಗೆಳೆಯ ಪಿ ಬಿ ನಿಧನರಾದಾಗಲೂ ಅವರ ಅಂತಿಮ ದರ್ಶನಕ್ಕೆ ಹೋಗದೇ ಇದ್ದಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ನಾನು ಕೊರೋನಾ ವೈರಸ್ಗೆ ವ್ಯಾಕ್ಸಿನೇಷನ್ ಸಿಗುವವರೆಗೂ ನನಗೆ ಶೂಟಿಂಗ್ನಲ್ಲಿ ಭಾಗವಹಿಸಲು ಇಷ್ಟವಿಲ್ಲವೆಂದು ಖಡಾಖಂಡಿತವಾಗಿ ಪ್ರೊಡ್ಯೂಸರ್ಸ್ಗಳಿಗೆ ಹೇಳಿದ್ದಾರೆ ಅವರ ಮುಂದಿನ ಚಿತ್ರ ಅಣ್ಣಾತೆ ಜನವರಿಯಲ್ಲಿ ಬಿಡುಗಡೆಯಾಗಬೇಕಿತ್ತು ಆದರೆ ಈಗ ಅದು ಪೋಸ್ಟ್ಪೋನ್ ಆಗಿದೆ ಇದರ ಮಧ್ಯೆ ರಜನಿ ಅವರು ಅಮಿತ್ ಶಾ ಅವರನ್ನು ಚೆನ್ನೈನಲ್ಲಿ ಭೇಟಿಯಾಗ್ತಾರೆ ಎಂಬ ಸುದ್ದಿ ಕೂಡ ಇತ್ತು ಅದೂ ಕೂಡ ಈಗ ಸುಳ್ಳಾಗಿದೆ ಸೊ ಫ್ರೆಂಡ್ಸ್ ಇಂಥ ತಾಜಾ ಸುದ್ದಿಗಳಿಗಾಗಿ ನಮ್ಮ ಪೇಜಿಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು